ಹಾಲಿನ ದರ ಕಡಿತಕ್ಕೆ ರೈತರ ಆಕ್ರೋಶ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕೆಎಸ್ ಪುಟ್ಟಣ್ಣಯ್ಯ ಬಣ ಚಿಕ್ಕಬಳ್ಳಾಪುರ ನಂದಿ ಕ್ರಾಸ್ ಬಳಿ ಇರುವ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟ ಮೆಗಾ ಡೈರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಹಾಲು ಒಕ್ಕೂಟವು ಹಾಲಿನ ಬೆಲೆಯನ್ನು ನಾಲ್ಕುರುಗಳು ಇಳಿಸಿರುವ ದರವನ್ನು ಮತ್ತೆ ಏರಿಸಬೇಕು ಫೀಡ್ನ ಬೆಲೆಯನ್ನು 1200 ರುಗಳಿಂದ 800 ರುಗಳಿಗೆ ಸಬ್ಸಿಡಿ ದರದಲ್ಲಿ ನೀಡಬೇಕು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ನಿರುದ್ಯೋಗ ಯುವಕ ಯುವತಿಯರಿಗೆ ತಮ್ಮ ಮಂಡಳಿಗಳಲ್ಲಿ ಹೆಚ್ಚಿನ ಉದ್ಯೋಗಗಳನ್ನು ನೀಡಬೇಕು ಹಾಗೂ ಬೇರೆ ಬೇರೆ ಜಿಲ್ಲೆಯವರಿಗೆ ನೀಡುವುದನ್ನು ನಿಲ್ಲಿಸಬೇಕು ಎನ್ಡಿಡಿ ಬಿ ಸೂತ್ರದ ಆಧಾರದ ಮೇಲೆ ಸಿಬ್ಬಂದಿಯನ್ನು ನೀಡಿ ಹೆಚ್ಚುವರಿ ಸಿಬ್ಬಂದಿಯನ್ನು ಕಡಿತಗೊಳಿಸಬೇಕೆಂದು ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರು ಟಿ ಲಕ್ಷ್ಮೀನಾರಾಯಣ ರೆಡ್ಡಿ ಜಿಲ್ಲಾ ಉಪಾಧ್ಯಕ್ಷರು ಅರುಣ್ ಕುಮಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜೆಎಸ್ ವೆಂಕಟಸ್ವಾಮಿ ತಾಲೂಕು ಅಧ್ಯಕ್ಷರು ವೆಂಕಟರವಣಪ್ಪ ತಾಲೂಕು ಪ್ರಧಾನ ಕಾರ್ಯದರ್ಶಿ ಜಿಎಂ ವೆಂಕಟೇಶ್ ತಾಲೂಕು ಕಾರ್ಯದರ್ಶಿ ವೆಂಕಟೇಶ್ ಕಚೇರಿ ಕಾರ್ಯದರ್ಶಿ ಶಿವಕುಮಾರ್ ಎಸ್ಎ ತಾಲೂಕು ಉಸ್ತುವಾರಿ ಗಂಗರಾಜು ಮತ್ತು ಮುಂತಾದ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ವರದಿ ಅನಿತಾ ಸಿಎಂ ಚಿಕ್ಕಬಳ್ಳಾಪುರ ಬೇರೆ ರೀತಿಯಲ್ಲಿ ಪರ್ಯಾಯ ರಾಜಕೀಯ ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋದಕ್ಕೆ ಯೋಚನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇದರ ಬಗ್ಗೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಹಿರಿಯ ಮುಖಂಡರು ಬಹಳಷ್ಟು ಸಲ ಬಹಳ ಉಪನ್ಯಾಸಗಳನ್ನು ಕೊಟ್ಟಿದ್ದಾರೆ ಆ ಉಪನ್ಯಾಸಗಳ ಕೊಡ್ತಾ ಇರುವಂತ ಜೊತೆಗೆ ನಮಗೆ ರಾಜಕೀಯ ಸಂದೇಶವನ್ನು ಕೊಟ್ಟಿದ್ದಾರೆ ನಾವು ಏನು ಇವತ್ತು ರಾಜಕೀಯ ಪಕ್ಷಗಳ ಜೊತೆಯಲ್ಲಿ ಜೀವನ ಮಾಡ್ತಾ ಇದ್ದೀವಿ ಅವರಿಗೆ ಅಧಿಕಾರವನ್ನು ವಹಿಸಿಕೊಟ್ಟಿದ್ದೀವಿ ಅವರು ಯಾರು ಯೋಗ್ಯರಲ್ಲ ಅಂತ ಹೇಳಿ ಅವರು ಅವರೇ ಸಾಬೀತು ಮಾಡ್ಕೊಂಡಿದ್ದಾರೆ ಅವರು ಯಾರು ಯೋಗ್ಯರಲ್ಲ ಅವರೆಲ್ಲ ಅಯೋಗ್ಯರೇ ಆ ಯಾವ ಪಕ್ಷ ಅನ್ನೋದು ಆಗಿರಬಹುದು ಎಲೆಕ್ಷನ್ ಬಂದಾಗ ಭಾವನಾತ್ಮಕ ವಿಚಾರಗಳು ಧಾರ್ಮಿಕ ವಿಚಾರಗಳು ಜಾತಿ ವಿಚಾರಗಳು ಪ್ರಾದೇಶಿಕ ವಿಚಾರಗಳು ಇನ್ನೊಂದು ಮತ್ತೊಂದು ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳನ್ನು ತಗೊಂಡು ಆ ಸಂದರ್ಭಕ್ಕೆ ಆ ವೋಟ್ ಹಾಕುವಂತ ದಿನ ನಮ್ಮನ್ನು ಮರಳು ಮಾಡಿ ಆಶ್ವಾಸನೆಗಳ ಮಹಾಪುರ ಭರಪೂರವಾದಂತ ಆಶ್ವಾಸನೆಗಳನ್ನು ಕೊಡ್ತಾ ನಮ್ಮ ಓಟ ಓಟ ಅಧಿಕಾರದ ಗದ್ದುಗೆಯನ್ನು ಏರ್ತಾರೆ ನಮ್ಮ ವಿರುದ್ಧನೇ ನಮ್ಮ ಬೆನ್ನಿಗೆ ಚೂರಿ ಹಾಕ್ತಾರೆ ಅದರಿಂದ ಅವರಿಗೇನು ನಾವು ಅಧಿಕಾರ ಕೊಟ್ಟಿದ್ದೀವಿ ಆ ಅಧಿಕಾರ ಸ್ವಂತ ನಾವು ರೈತರ ಕೈ ತಗೋಬೇಕು ಸ್ವಂತ ನಾವೇ ನಿರ್ಧಾರಗಳನ್ನು ಮಾಡಬೇಕು ಈ ವ್ಯವಸ್ಥೆಯನ್ನು ಸರಿಪಡಿಸ್ಕೋಬೇಕು ಇಲ್ಲಾಂದ್ರೆ ಸರಿಪಡಿಸೋದಕ್ಕೆ ಜನ ಇಲ್ಲ ಇವತ್ತು ಉತ್ಪಾದನಾ ವೆಚ್ಚ ಕಡಿಮೆ ಆಗಿಲ್ಲ ಜಾಸ್ತಿ ಆಗಿದೆ ಆದರೆ ನಮಗೆ ಕೊಡ್ತಾ ಇರುವಂತದರಲ್ಲಿ ಅವರು 4 ರೂಪಾಯಿ ಕಡಿಮೆ ಮಾಡಿದ್ದಾರೆ ಅಂದ್ರೆ ಅವರಿಗೆ ಖಂಡಿತವಾಗಲೂ ಮನುಷ್ಯತ್ವ ಇಲ್ಲ ಮಾನವೀಯತೆ ಇಲ್ಲ ಅಂತ ಹೇಳಬಹುದು ಆಮೇಲೆ ಸರ್ಕಾರ ಇನ್ನೊಂದು ನಿರ್ಧಾರ ಬಂದಿದೆ ಒಂದು ಸುಗ್ರೀವಾಜ್ಞೆ ಮುಖಾಂತರ ನಮ್ಮ ರವಿಪ್ರಕಾಶ್ ಅವರು ಹೇಳ್ತಾ ಇದ್ದರು ಯಾರು ಎಷ್ಟು ಬೇಕಾದರೂ ಜಮೀನು ತಗೋಬಹುದು ಕಲಂ 79 ಎ ಬಿ ಅನ್ನ ತೆಗೆದಾಕಿದ್ದಾರೆ ಕೈ ಬಿಟ್ಟಿದ್ದಾರೆ ಕರ್ನಾಟಕ.